ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿಂದು 9ನೇ ತರಗತಿಯ ಅರ್ಥಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯವಾದ ನೈಸರ್ಗಿಕ ಸಂಪನ್ಮೂಲಗಳು ಎಂಬ ಅಧ್ಯಾಯದ ಕುರಿತು ಅಭ್ಯಸಿಸೋಣ. ಈ ಅಧ್ಯಾಯದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳು, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ನಮ್ಮ ಪರಿಸರದ ಹೆಜ್ಜೆ ಗುರುತು ಎಂಬ ವಿಷಯಗಳ ಕುರಿತು ತಿಳಿಯಲಿದ್ದೇವೆ. ಈ ಅಧ್ಯಾಯದ ಮೊದಲ ಸಂಚಿಕೆಯಲ್ಲಿ ನಾವಿಂದು ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳು ಹಾಗೂ ಸಂಪನ್ಮೂಲಗಳ ಕೊರತೆಯ ಕುರಿತಾಗಿ ತಿಳಿಯೋಣ. ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಇವುಗಳನ್ನು ಈಡೇರಿಸುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಮಾತ್ರ ಮಿತವಾಗಿವೆ. ವಿಶಾಲ ಅರ್ಥದಲ್ಲಿ ಮಾನವನ ಆರ್ಥಿಕ ಚಟುವಟಿಕೆಗಳಾದಂಥ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗಗಳಲ್ಲಿ ಬಳಸುವಂಥ ಎಲ್ಲ ವಸ್ತುಗಳನ್ನು ಈ ನೈಸರ್ಗಿಕ ಸಂಪನ್ಮೂಲಗಳು ಸೂಚಿಸುತ್ತವೆ. ಅವುಗಳೆಂದರೆ ಸೂರ್ಯರಶ್ಮಿ, ನೀರು, ವಾಯು, ಅರಣ್ಯಗಳು, ಮಣ್ಣು, ಜೈವಿಕ ವೈವಿಧ್ಯತೆ ಹಾಗೂ ಅದಿರು ಇತ್ಯಾದಿಗಳು ನಿಸರ್ಗದ ಕೊಡುಗೆಗಳಾದ ಪ್ರಮುಖ ಸಂಪನ್ಮೂಲಗಳಾಗಿವೆ. ಈ ನೈಸರ್ಗಿಕ ಸಂಪನ್ಮೂಲಗಳಿಲ್ಲದೆ ಮಾನವನ ಜೀವನ ಅಸಾಧ್ಯ. ಆದರೆ ಇಂದು ಪ್ರಪಂಚದ ಜನಸಂಖ್ಯೆ 700 ಕೋಟಿಗೂ ಹೆಚ್ಚಾಗಿ ಬೆಳೆದಿದ್ದು ಈ ಎಲ್ಲ ಜನರ ಅವಶ್ಯಕತೆಗಳನ್ನು ಈಡೇರಿಸುವುದು ಮಾತ್ರ ಈ ಮಿತವಾಗಿರುವ ಸಂಪನ್ಮೂಲಗಳಿಂದ ಅತ್ಯಂತ ದುಸ್ತರವಾಗಿದೆ. ಈಗ ನಾವು ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳ ಕುರಿತಾಗಿ ತಿಳಿಯೋಣ. ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ: ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿತವಾಗಿರುವ ವಸ್ತುಗಳನ್ನೇ ನಾವು ನೈಸರ್ಗಿಕ ಸಂಪನ್ಮೂಲಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ನೀರು, ಮಣ್ಣು, ವಾಯು, ಮರಗಿಡ, ಅದಿರುಗಳು ಇತ್ಯಾದಿ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನು ನೋಡಿದಾಗ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮುಖ್ಯವಾಗಿ 2 ವಿಧ: 1 ನವೀಕರಣಗೊಳ್ಳುವ ಸಂಪನ್ಮೂಲಗಳು, 2 ನವೀಕರಿಸಲಾಗದ ಸಂಪನ್ಮೂಲಗಳು. ನವೀಕರಣಗೊಳ್ಳುವ ಸಂಪನ್ಮೂಲಗಳನ್ನು ನೋಡಿದಾಗ ಬಳಸಿಕೊಳ್ಳುತ್ತಾ ಹೋದಂತೆ ಪುನಃ ತಮ್ಮ ಮೂಲ ಸ್ವರೂಪ ಪಡೆದುಕೊಂಡು ನಿರಂತರವಾಗಿ ನಮ್ಮ ಬಳಕೆಗೆ ದೊರಕುವಂಥ ಸಂಪನ್ಮೂಲಗಳನ್ನು ನಾವು ನವೀಕರಣಗೊಳ್ಳುವ ಸಂಪನ್ಮೂಲಗಳೆಂದು ಕರೆಯುತ್ತೇವೆ. ಇವುಗಳನ್ನೇ ನಾವು ಬರಿದಾಗದ ಸಂಪನ್ಮೂಲಗಳು, ಮುಗಿದು ಹೋಗದ ಸಂಪನ್ಮೂಲಗಳು, ಪುನರ್ ಉತ್ಪತ್ತಿ ಮಾಡಬಹುದಾದ ಸಂಪನ್ಮೂಲಗಳು ಎಂದೆಲ್ಲ ಕರೆಯುತ್ತೇವೆ. ಉದಾಹರಣೆಗೆ ನೀರು, ಭೂಮಿ, ಅರಣ್ಯ, ಗಾಳಿ, ಸೂರ್ಯನ ಶಾಖ, ಮೀನುಗಳು ಇತ್ಯಾದಿ. ಇವುಗಳು ನವೀಕರಣಗೊಳ್ಳುವ ಅಥವಾ ಪುನರ್ ಉತ್ಪತ್ತಿಯಾಗುವ ಅಥವಾ ಮುಗಿದು ಹೋಗಲಾರದ ಸಂಪನ್ಮೂಲಗಳಾಗಿವೆ. ಇನ್ನು 2ನೇ ವಿಧ: ನವೀಕರಿಸಲಾಗದ ಸಂಪನ್ಮೂಲಗಳು. ನವೀಕರಿಸಲಾಗದ ಸಂಪನ್ಮೂಲಗಳೆಂದರೆ ಬಳಸಿದಂತೆ ಕ್ರಮೇಣ ಕಡಿಮೆಯಾಗಿ ಅಂತಿಮವಾಗಿ ಖಾಲಿಯಾಗುವ ಮತ್ತು ಅವುಗಳನ್ನು ಮತ್ತೆ ಸೃಷ್ಟಿಸಲು ಸಾಧ್ಯವಿಲ್ಲದಂಥ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು, ಮುಗಿದು ಹೋಗುವ ಸಂಪನ್ಮೂಲಗಳು, ಬರಿದಾಗುವ ಸಂಪನ್ಮೂಲಗಳು, ಪುನರ್ ಉತ್ಪತ್ತಿಯಾಗದ ಸಂಪನ್ಮೂಲಗಳೆಂದೆಲ್ಲ ನಾವು ಕರೆಯುತ್ತೇವೆ. ಉದಾಹರಣೆಗೆ ವಿವಿಧ ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೋನಿಯಂ, ಥೋರಿಯಂ ಇತ್ಯಾದಿ. ನೈಸರ್ಗಿಕ ಸಂಪನ್ಮೂಲಗಳನ್ನು ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳೆಂದೂ ವಿಂಗಡಿಸಬಹುದಾಗಿದೆ. ಜೈವಿಕ ಸಂಪನ್ಮೂಲಗಳೆಂದರೆ ಜೀವಿಗಳಿಂದ ಪಡೆಯಲಾದಂಥ ಸಂಪನ್ಮೂಲಗಳು, ಉದಾಹರಣೆಗೆ ಸಸ್ಯ ಮತ್ತು ಪ್ರಾಣಿಗಳು. ಹಾಗೆಯೇ ಅಜೈವಿಕ ಸಂಪನ್ಮೂಲಗಳೆಂದರೆ ನಿರ್ಜೀವ ವಸ್ತುಗಳಿಂದ ಪಡೆಯಲಾದಂಥ ಸಂಪನ್ಮೂಲಗಳು, ಉದಾಹರಣೆಗೆ ನೀರು ಮತ್ತು ಮಣ್ಣು, ಅದಿರು ಇತ್ಯಾದಿ. ನೈಸರ್ಗಿಕ ಸಂಪನ್ಮೂಲಗಳು ದಿನದಿಂದ ದಿನಕ್ಕೆ ನಶಿಸುತ್ತಾ ಸಾಗಿ ಅವುಗಳ ಕೊರತೆಯನ್ನು ನಾವೀಗ ಅನುಭವಿಸುತ್ತಿದ್ದೇವೆ. ಇಂಥ ಸಂಪನ್ಮೂಲಗಳ ಕೊರತೆಯ ಕುರಿತಾಗಿ ತಿಳಿಯೋಣ. ಮಾನವ ತನ್ನೆಲ್ಲ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವುದು ನೈಸರ್ಗಿಕ ಸಂಪನ್ಮೂಲಗಳಿಂದಲೇ. ಆದರೆ ಇನ್ನೂ ಎಷ್ಟು ದಿನಗಳವರೆಗೆ ಈ ಅಮೂಲ್ಯ ಸಂಪನ್ಮೂಲಗಳು ನಮ್ಮ ಬಳಕೆಗೆ ಲಭ್ಯವಿರುತ್ತವೆ, ಹೌದಲ್ಲವೇ? ತೀವ್ರಗತಿಯ ಜನಸಂಖ್ಯಾ ಏರಿಕೆ, ಔದ್ಯೋಗೀಕರಣ, ನಗರೀಕರಣಗಳು ಸಂಪನ್ಮೂಲಗಳ ಬೇಡಿಕೆಯನ್ನು ಅಗಾಧವಾಗಿ ಹೆಚ್ಚಿಸಿವೆ.
ನಿರ್ದಿಷ್ಟ ಪ್ರಮಾಣದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ಪ್ರಮಾಣ ದಿನದಿಂದ ದಿನಕ್ಕೆ ಕುಸಿಯುತ್ತಾ ಸಾಗಿದ್ದರೆ ಪುನರ್ ಉತ್ಪತ್ತಿ ಹೊಂದುವ ಸಂಪನ್ಮೂಲಗಳನ್ನು ಅವುಗಳ ಪುನರುಜ್ಜೀವನ ದರಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಲಾಗುತ್ತಿದೆ. ಹೀಗಾಗಿ ಇಂದು ನಾವು ಸಾಕಷ್ಟು ಸಂಪನ್ಮೂಲಗಳ ಕೊರತೆಯನ್ನು ಅನುಭವಿಸುತ್ತಿದ್ದೇವೆ. ಹಾಗಾದರೆ ಈ ಸಂಪನ್ಮೂಲಗಳ ಕೊರತೆಗೆ ಪ್ರಮುಖ ಕಾರಣಗಳೇನು? ಬನ್ನಿ ತಿಳಿಯೋಣ. ಸಂಪನ್ಮೂಲಗಳ ಕೊರತೆಗೆ ಅತಿ ಪ್ರಮುಖ ಕಾರಣವೆಂದರೆ ಮಿತಿಮೀರಿದ ಜನಸಂಖ್ಯೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಒದಗಿಸುವ ಉದ್ದೇಶದಿಂದಾಗಿ ಕೃಷಿ ಭೂಮಿಯ ವಿಸ್ತರಣೆಗಾಗಿ ಅಗಾಧ ಪ್ರಮಾಣದಲ್ಲಿ ಅರಣ್ಯನಾಶ ನಡೆಯುತ್ತಿದೆ. ಹಾಗೆಯೇ ಹೆಚ್ಚುತ್ತಿರುವ ಜನಸಂಖ್ಯೆಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಕೃಷಿ ಭೂಮಿಯ ನಾಶವೂ ನಡೆಯುತ್ತಿದೆ. ಹೀಗೆ ಮಿತಿಮೀರಿದ ಜನಸಂಖ್ಯೆಯಿಂದಾಗಿ ಅಗಾಧ ಪ್ರಮಾಣದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿಗಳ ನಾಶ ನಡೆಯುತ್ತಿದೆ. ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಗೆ ಎರಡನೆಯ ಪ್ರಮುಖ ಕಾರಣ ಹೆಚ್ಚುತ್ತಿರುವ ಔದ್ಯೋಗೀಕರಣ. ದಿನೇ ದಿನೇ ಔದ್ಯೋಗೀಕರಣ ಹೆಚ್ಚಿದಂತೆಲ್ಲ ಸಂಪನ್ಮೂಲಗಳ ಬಳಕೆಯೂ ಹೆಚ್ಚುತ್ತಿದೆ. ಇದರಿಂದಾಗಿ ಗಣಿಗಳು, ತೈಲಬಾವಿಗಳು ಮತ್ತು ಜಲಮೂಲಗಳು ದಿನೇ ದಿನೇ ಬರಿದಾಗುತ್ತಾ ಸಾಗಿವೆ. ಮೂರನೆಯ ಪ್ರಮುಖ ಕಾರಣ ವಿಸ್ತರಣೆಯಾಗುತ್ತಿರುವ ನಗರ ಪ್ರದೇಶಗಳು. ನಗರ ಪ್ರದೇಶಗಳು ಹೆಚ್ಚು ಹೆಚ್ಚು ವಿಸ್ತರಣೆಯಾದಂತೆಲ್ಲ ಅಧಿಕ ಸಂಪನ್ಮೂಲಗಳ ಬಳಕೆ ಹಾಗೂ ತ್ಯಾಜ್ಯ ಉತ್ಪಾದನೆಗಳಿಂದಾಗಿ ಕೊಳಚೆ ಪ್ರದೇಶಗಳ ನಿರ್ಮಾಣವಾಗುತ್ತಿದೆ. ನಾಲ್ಕನೆಯ ಮುಖ್ಯ ಕಾರಣ ವಾಯುಮಾಲಿನ್ಯ. ಇಂಧನ ಪಳೆಯುಳಿಕೆಗಳ ಅಧಿಕ ದಹಿಸುವಿಕೆಯಿಂದಾಗಿ ಇಂಗಾಲದ ಡೈಆಕ್ಸೈಡ್, ಹೈಡ್ರೋಜನ್, ಸಲ್ಫೈಡ್, ಮಸಿ, ಧೂಳುಗಳು ವಾಯುಮಂಡಲವನ್ನು ಪ್ರವೇಶಿಸಿ ವಾಯುಮಾಲಿನ್ಯವಾಗುತ್ತಾ ಸಾಗಿದೆ. ಐದನೆಯ ಮುಖ್ಯ ಕಾರಣ ಜಲಮಾಲಿನ್ಯ ಮತ್ತು ಭೂಸವಕಳಿಗಳು. ಜನಸಂಖ್ಯೆ ಹೆಚ್ಚಿದಂತೆಲ್ಲ ತ್ಯಾಜ್ಯಗಳ ಸುರಿಯುವಿಕೆ ಮತ್ತು ಅಧಿಕ ಕೃಷಿ ಹಾಗೂ ಕುಟುಂಬಗಳ ಚಟುವಟಿಕೆಗಳಿಂದಾಗಿ ಜಲ ಹಾಗೂ ಭೂ ಮಾಲಿನ್ಯಗಳು ಉಂಟಾಗುತ್ತಿವೆ. ಹೀಗೆ ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗಿರುವ ಪ್ರಮುಖ ಅಂಶಗಳೆಂದರೆ ಮಿತಿಮೀರಿದ ಜನಸಂಖ್ಯೆ, ಹೆಚ್ಚುತ್ತಿರುವ ಔದ್ಯೋಗೀಕರಣ, ವಿಸ್ತರಣೆಯಾಗುತ್ತಿರುವ ನಗರ ಪ್ರದೇಶಗಳು, ವಾಯುಮಾಲಿನ್ಯ ಹಾಗೂ ಜಲಮಾಲಿನ್ಯ ಮತ್ತು ಭೂಸವಕಳಿಗಳು. ಮಕ್ಕಳೇ, ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗಿರುವ ಈ ಎಲ್ಲ ಅಂಶಗಳನ್ನು ಬರೆದಿಟ್ಟುಕೊಳ್ಳಿ ಹಾಗೂ ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ. ವಿದ್ಯಾರ್ಥಿಗಳೇ, ನಾವೀಗ ಸಂಪನ್ಮೂಲಗಳ ಕೊರತೆಯನ್ನು ತಡೆಗಟ್ಟಬಹುದಾದ ಕ್ರಮಗಳ ಕುರಿತಾಗಿ ತಿಳಿಯೋಣ. ಸಂಪನ್ಮೂಲಗಳ ಕೊರತೆಯನ್ನು ತಡೆಗಟ್ಟಬಹುದಾದ ಮೊದಲ ಕ್ರಮವೆಂದರೆ ಸಂಪನ್ಮೂಲಗಳ ಹೊಸ ಮೂಲಗಳ ಪರಿಶೋಧನೆ ಮತ್ತು ಆವಿಷ್ಕಾರ. ಹೊಸ ಹೊಸ ಸಂಪನ್ಮೂಲಗಳ ಮೂಲಗಳನ್ನು ಪರಿಶೋಧಿಸಿ ಈಗಾಗಲೇ ಬಳಸುತ್ತಿರುವಂಥ ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದಾಗಿದೆ. ಎರಡನೆಯದು ಪರ್ಯಾಯ ಮತ್ತು ಬದಲಿ ಸಂಪನ್ಮೂಲಗಳ ಆವಿಷ್ಕಾರ. ಈಗಾಗಲೇ ಬಳಸುತ್ತಿರುವಂಥ ಸಂಪನ್ಮೂಲಗಳನ್ನು ಬಿಟ್ಟು ಹೊಸ ಹೊಸ ಸಂಪನ್ಮೂಲಗಳನ್ನು ಶೋಧಿಸಿ ಆವಿಷ್ಕರಿಸಿ ಅವುಗಳನ್ನು ಬಳಸಬೇಕಾದಂಥ ಅನಿವಾರ್ಯತೆ ಈಗಿದೆ. ಅಂದರೆ ಪವನಶಕ್ತಿ, ಭೂಶಾಖ ಶಕ್ತಿ, ಸೌರಶಕ್ತಿ ಇತ್ಯಾದಿ. ಹಾಗೆಯೇ ಮೂರನೆಯ ತಡೆಗಟ್ಟಬಹುದಾದ ಕ್ರಮವೆಂದರೆ ಸಂಪನ್ಮೂಲಗಳ ಬಳಕೆಯ ದಕ್ಷತೆ ಹೆಚ್ಚಿಸುವುದು. ಅಂದರೆ ಈಗಾಗಲೇ ಬಳಸುತ್ತಿರುವಂಥ ಸಂಪನ್ಮೂಲಗಳ ದಕ್ಷತೆಯನ್ನು ಹೆಚ್ಚಿಸಿ ಸಂಪನ್ಮೂಲಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದಾಗಿದೆ. ಉದಾಹರಣೆಗೆ, ಟೂ ಸ್ಟ್ರೋಕ್ ಎಂಜಿನ್ಗಳ ಬದಲಾಗಿ ಫೋರ್ ಸ್ಟ್ರೋಕ್ ಎಂಜಿನ್ಗಳನ್ನು ಬಳಸುತ್ತಾ ಹೋದಲ್ಲಿ ಸಂಪನ್ಮೂಲಗಳ ದಹಿಸುವಿಕೆಯನ್ನು ಕಡಿಮೆ ಮಾಡಬಹುದಾಗಿದೆ. ಹಾಗೆಯೇ ಅಪಬಳಕೆ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೆ ಕಟ್ಟುನಿಟ್ಟಾದಂಥ ನಿಯಮಗಳನ್ನು ಸರ್ಕಾರಗಳು ಜಾರಿಗೆ ತಂದು ಸಂಪನ್ಮೂಲಗಳ ಕೊರತೆಯನ್ನು ತಡೆಗಟ್ಟಬಹುದಾಗಿದೆ. ಕೊನೆಯದಾಗಿ, ಜನರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಂತ ಅವಶ್ಯ. ಜನರಲ್ಲಿ ಜಾಗೃತಿ ಮೂಡದ ಹೊರತು ಈ ಸಂಪನ್ಮೂಲಗಳ ಕೊರತೆಯನ್ನು ತಡೆಗಟ್ಟುವುದು ಅಸಾಧ್ಯ. ಜನರಲ್ಲಿ ಜಾಗೃತಿ ಮೂಡಿಸಿ ಪರಿಸರ, ಸಂಪನ್ಮೂಲ, ಭೂಮಿಯ ಕುರಿತಾಗಿ ಅರಿವು ಮೂಡಿಸಿ ಈ ಸಂಪನ್ಮೂಲಗಳ ಕೊರತೆಯನ್ನು ತಡೆಗಟ್ಟಬಹುದಾಗಿದೆ. ಹೀಗೆ ಸಂಪನ್ಮೂಲಗಳ ಕೊರತೆಯನ್ನು ತಡೆಗಟ್ಟಬಹುದಾದ ಪ್ರಮುಖ ಕ್ರಮಗಳೆಂದರೆ ಸಂಪನ್ಮೂಲಗಳ ಹೊಸ ಮೂಲಗಳ ಪರಿಶೋಧನೆ ಹಾಗೂ ಆವಿಷ್ಕಾರ, ಪರ್ಯಾಯ ಮತ್ತು ಬದಲಿ ವಸ್ತುಗಳ ಆವಿಷ್ಕಾರ, ಸಂಪನ್ಮೂಲಗಳ ಬಳಕೆ ಮತ್ತು ದಕ್ಷತೆ ಹೆಚ್ಚಿಸುವುದು, ಸಂಪನ್ಮೂಲಗಳ ಅಪಬಳಕೆ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಾದ ನಿಯಮಗಳು ಹಾಗೂ ಕೊನೆಯದಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು. ಮಕ್ಕಳೇ, ಈ ಎಲ್ಲ ಸಂಪನ್ಮೂಲಗಳ ಕೊರತೆಯನ್ನು ತಡೆಗಟ್ಟಬಹುದಾದ ಕ್ರಮಗಳನ್ನು ಮತ್ತೊಮ್ಮೆ ಓದಿಕೊಳ್ಳಿ ಹಾಗೂ ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿ.
ಮಕ್ಕಳೇ, ಇಲ್ಲಿಯವರೆಗೂ ನಾವು ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳು ಹಾಗೂ ಸಂಪನ್ಮೂಲಗಳ ಕೊರತೆಯ ಕುರಿತಾಗಿ ತಿಳಿದುಕೊಂಡೆವು. ಇದೇ ಅಧ್ಯಾಯದ ಮುಂದಿನ ಸಂಚಿಕೆಯಲ್ಲಿ ನಾವು ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ನಮ್ಮ ಪರಿಸರದ ಹೆಜ್ಜೆ ಗುರುತು ಕುರಿತಾಗಿ ತಿಳಿಯೋಣ. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋ ಪಾಠಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸೂಕ್ತ ಸಲಹೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ಸಲಹೆ ಸೂಚನೆಗಳನ್ನು ನೀಡಿ. ಧನ್ಯವಾದಗಳು. ಇದು SSSTF ಡಿಜಿಟಲ್ ಗ್ರೂಪ್ನ ಕೊಡುಗೆ.